ಅಥಣಿ ಪುರಸಭೆ ಚುನಾವಣೆಯಲ್ಲಿ ದಂಪತಿಗಳಿಬ್ಬರು ಸ್ಪರ್ಧೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪುರಸಭೆ ಚುನಾವಣೆಯ 27 ವಾರ್ಡ್ಗಳಿಗೆ ಚುನಾವಣೆ ಘೋಷಣೆಯಾಗಿದೆ. ಇದರೊಂದಿಗೆ ದಂಪತಿಗಳಿಬ್ಬರು ಬೇರೆ ಬೇರೆ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಿ ಎಲ್ಲರ ಗಮನ ಸೆಳೆದು ಭರದಿಂದ ಪ್ರಚಾರ ಕೈಗೊಂಡಿದ್ದಾರೆ. ಅಬ್ದುಲ್ ಜಬ್ಬಾರ್ ಚಿಂಚಲಿ ಹಾಗೂ ಯಾಸ್ಮಿನ್ ಅಬ್ದುಲ್ ಜಬ್ಬಾರ್ ಚಿಂಚಲಿ ಇಬ್ಬರು ದಂಪತಿಗಳು ಸ್ವತಂತ್ರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದಾರೆ. 16ನೇ ವಾರ್ಡ್ನಿಂದ ಅಬ್ದುಲ್ ಜಬ್ಬಾರ್ ಚಿಂಚಲಿ ಮತ್ತು 17ನೇ ವಾರ್ಡ್ನಿಂದ ಯಾಸ್ಮಿನ್ ಅಬ್ದುಲ್ ಜಬ್ಬಾರ್ ಚಿಂಚಲಿ ಸ್ಪರ್ಧೆಗೆ ಇಳಿದಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಗಳಿಗೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಇದೇ ವೇಳೆ ಅಭ್ಯರ್ಥಿಯಾದ ಅಬ್ದುಲ್ ಜಬ್ಬಾರ್ ಚಿಂಚಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅಥಣಿ ಪಟ್ಟಣವನ್ನು ಹಾಗೂ ನಮ್ಮ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡುವುದಕ್ಕೆ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ. 16 ಮತ್ತು 17ನೇ ವಾರ್ಡ್ನಲ್ಲಿ ನಮ್ಮನ್ನು ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಸಲ್ಲಿಸಿದರು ಹಾಗೂ ಕಳೆದ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವುದಕ್ಕೆ ಇಲ್ಲಿನ ಸ್ಥಳೀಯರು ರೋಸಿ ಹೋಗಿದ್ದಾರೆ. ಇದರಿಂದ ಸ್ಥಳೀಯರು ಸ್ವತಂತ್ರ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಎಂದರು. ಐಸಿಬಿ ನ್ಯೂಸ್ಗಾಗಿ ಅಥಣಿಯಿಂದ ಕಲ್ಲಪ್ಪ ಕನ್ನಾಳರ ವರದಿ. ಸತತವಾಗಿ ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸಗಳನ್ನು ಮಾಡುತ್ತಾ ಸಾರ್ವಜನಿಕರಿಗೆ ಸ್ಪಂದನೆ ಮಾಡುತ್ತಾ ಸಾರ್ವಜನಿಕರು ಹಿಡಿದು ಯಾವುದೇ ಕೆಲಸಗಳನ್ನು ತಪ್ಪದೇ ಚಾಚು ತಪ್ಪದೇ ಮಾಡುತ್ತಾ ನಾನು ಸುಮಾರು 1-5 ವರ್ಷಗಳಿಂದ ಇಲ್ಲಿ ವಾರ್ಡನ್ ಜನ ನಿರಂತರ ಸಂಪರ್ಕದಲ್ಲಿದ್ದು ಆ ಜನರ ಆಶೀರ್ವಾದದಿಂದಾಗಿ ನಾನು ಈ ಬಾರಿ 16 ಮತ್ತು 17 ವಾರ್ಡ್ನಲ್ಲಿ ಕಣಕ್ಕಿಳಿದಿದ್ದೇನೆ. ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಗುರುತು ರಿಕ್ಷಾ ಏನು ರಿಕ್ಷಾ ಗುರುತಿ ನಾನು ಸ್ವತಂತ್ರವಾಗಿ ಸ್ಪರ್ಧಿಸಿದ್ದೇನೆ. ಯಾವ ಪಕ್ಷಕ್ಕೆ ಹೊಡೆದು ಕೊಡ್ತೈತಿ ಏನು ಕೊಡ್ತೈತಿ ಅದು ನನಗೇನು ಇದಿಲ್ಲ ರೀ. ವಾರ್ಡಿನ ಮತದಾರರು ವಾರ್ಡಿನ ಜನರು ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಒಲವು ಐತಿ. ಅದಕ್ಕೆ ಇಂತಿ ಗೆದ್ದೇ ಗೆಲ್ತೀವಿ ಒಂದು ವಿಶ್ವಾಸ ಐತಿ. ಆ ಸಿದ್ದಪ್ಪ ಶಿವಯೋಗಿ ರಾಷ್ಟ್ರದಿಂದ ನಾವು ಗೆದ್ದೇ ಗೆಲ್ತೀವಿ.